नमस्कार, नानु क्लियरटैक्स ना उद्योगी अपूर्व। ಈ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ। ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಫಂಡ್ ಹೌಸ್ ಗಳು ನಡೆಸುವ ಬಂಡವಾಳ ಹೂಡಿಕೆ ಅಸ್ತ್ರ। ಈ ಫಂಡ್ ಹೌಸ್ ಗಳು ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ವಿವಿಧ ಹೂಡಿಕೆದಾರರಿಂದ ಹಣವನ್ನ ಸಂಗ್ರಹಿಸಿ ಈ ಹಣದಿಂದ ಸೆಕ್ಯೂರಿಟೀಸ್ ಅನ್ನು ಕೊಂಡುಕೊಳ್ಳುತ್ತಾರೆ। ಸಾಮಾನ್ಯವಾಗಿ ಇಲ್ಲಿ ಬರೋ ಎಲ್ಲಾ ಹೂಡಿಕೆದಾರರಿಗೂ ಸಮಾನ ಗುರಿಗಳಿರುತ್ತೆ। ಇತ್ತೀಚೆಗೆ ಯುವಕರು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ। ಹೂಡಿಕೆದಾರರು ಹೆಚ್ಚದಂತೆ ಅದಕ್ಕೆ ನೀತಿ ನಿಯಮ ಕೂಡ ಇರಬೇಕು। ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎಸ್ಎಬಿಐ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ಬಿಐ ಮತ್ತು ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಎಎಂಎಫ್ಐ, ಈ ಪ್ರಮುಖ ಸಂಸ್ಥೆಗಳು ಮ್ಯೂಚುವಲ್ ಫಂಡ್ಸ್ ವಿಚಾರದಲ್ಲಿ ನೀತಿ ನಿಯಮ ರಚಿಸಿ ಅದನ್ನ ಕಾಪಾಡೋ ಹೊಣೆಯನ್ನ ಹೊತ್ತುಕೊಂಡಿದೆ। ಹೀಗಾಗಿ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿರೋ ನಿಮ್ಮ ಹಣ ಸುರಕ್ಷಿತ। ಈಗ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಎಷ್ಟು ವಿಧ ಮತ್ತು ಅದು ಯಾವುದು ಅಂತ ತಿಳ್ಕೊಳ್ಳೋಣ। ಮ್ಯೂಚುವಲ್ ಫಂಡ್ಸ್ ನಲ್ಲಿ ಮೂರು ವಿಧ, ಈಕ್ವಿಟಿ ಫಂಡ್ಸ್, ಡೆಟ್ ಫಂಡ್ಸ್ ಮತ್ತು ಬ್ಯಾಲೆನ್ಸ್ಡ್ ಅಥವಾ ಹೈಬ್ರಿಡ್ ಫಂಡ್ಸ್। ಈ ವಿಂಗಡಣೆಯನ್ನ ಈಕ್ವಿಟಿ ಎಕ್ಸ್ಪೋಜರ್ ನ ಆಧಾರದ ಮೇಲೆ ಮಾಡಲಾಗಿದೆ। ವಿವರವಾಗಿ ಹೇಳೋದಾದ್ರೆ ಈಕ್ವಿಟಿ ಫಂಡ್ಸ್ ನಲ್ಲಿ ಈಕ್ವಿಟಿ ಎಕ್ಸ್ಪೋಜರ್ ಶೇಕಡಾ 65ಕ್ಕಿಂತ ಹೆಚ್ಚಿರುತ್ತೆ, ಅದೇ ಡೆಟ್ ಫಂಡ್ಸ್ ನಲ್ಲಾದ್ರೆ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ಕಡೆಗೆ ಶೇಕಡಾ 65ಕ್ಕಿಂತ ಹೆಚ್ಚು ಎಕ್ಸ್ಪೋಜರ್ ಇರುತ್ತೆ। ಅಂದ್ರೆ ಈಕ್ವಿಟಿ ಎಕ್ಸ್ಪೋಜರ್ ಹೆಚ್ಚಂದ್ರೆ 35% ಇರುತ್ತೆ। ಇನ್ನು ಮೂರನೇ ವಿಧ ಅಂದ್ರೆ ಹೈಬ್ರಿಡ್ ಫಂಡ್ಸ್ ಅಥವಾ ಬ್ಯಾಲೆನ್ಸ್ಡ್ ಫಂಡ್ಸ್ ವಿಚಾರಕ್ಕೆ ಬಂದ್ರೆ ಈಕ್ವಿಟಿ ಫಂಡ್ಸ್ ಮತ್ತು ಡೆಟ್ ಫಂಡ್ಸ್ ಎರಡರಲ್ಲೂ ಹಂಚಿಕೆ ಮಾಡಲಾಗುತ್ತೆ। ಈ ಹಂಚಿಕೆಯಿಂದ ರಿಸ್ಕ್ ಮತ್ತು ಆದಾಯ ಇದೆರಡರ ನಡುವೆ ಸಮತೋಲನ ಕಾಪಾಡಿಕೊಳ್ಳಬಹುದು। ಇನ್ನು ಮ್ಯೂಚುವಲ್ ಫಂಡ್ಸ್ ಖರೀದಿ ವಿಷಯಕ್ಕೆ ಬರೋಣ। ಮ್ಯೂಚುವಲ್ ಫಂಡ್ಸ್ ನ ನೆಟ್ ಅಸೆಟ್ ವ್ಯಾಲ್ಯೂ ಅಥವಾ ಎನ್ಎವಿ ಯ ದರದಲ್ಲೇ ಖರೀದಿ ಅಥವಾ ಮಾರಾಟ ಮಾಡಬೇಕು। ಇಲ್ಲಿ ಎನ್ಎವಿ ಅಂದ್ರೆ ಒಂದು ಫಂಡ್ ಯೂನಿಟ್ ನ ದರ। ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿಕೆ ಮಾಡುವಾಗ ಎರಡು ವಿಷಯ ನೀವು ಗಮನದಲ್ಲಿ ಇಟ್ಕೋಬೇಕು। ಮೊದಲನೇದು, ಈಕ್ವಿಟಿ ಫಂಡ್ ಗಳು ಹಣವನ್ನ ಈಕ್ವಿಟಿ ಶೇರ್ಸ್ ನಲ್ಲಿ ಹೂಡೋದ್ರಿಂದ ಇದರ ರಿಸ್ಕ್ ಲೆವೆಲ್ ಅತಿ ಹೆಚ್ಚು, ಹಾಗೆ ಇದರಿಂದ ಬರೋ ಆದಾಯ ಕೂಡ ಅತಿ ಹೆಚ್ಚು ಆಗಿರೋ ಸಾಧ್ಯತೆ ಇದೆ. ಎರಡನೇದು, ಡೆಟ್ ಫಂಡ್ ಗಳು ಹಣವನ್ನ ಫಿಕ್ಸ್ಡ್ ಇನ್ಕಮ್ ಸೆಕ್ಯೂರಿಟೀಸ್ ನಲ್ಲಿ ಹೂಡೋದ್ರಿಂದ ಇದರ ಅಪಾಯದ ಮಟ್ಟ ಅಂದ್ರೆ ರಿಸ್ಕ್ ಲೆವೆಲ್ ಅತಿ ಕಡಿಮೆ, ಹಾಗೆ ಇದರಿಂದ ಬರೋ ಆದಾಯದ ಮಟ್ಟ ಕೂಡ ಕಡಿಮೆ ಆಗಿರೋ ಸಾಧ್ಯತೆ ಇದೆ. ಮ್ಯೂಚುವಲ್ ಫಂಡ್ಸ್ ನಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಅಂತ ಯೋಚಿಸ್ತಿದ್ದೀರಾ? ಕೆಲವು ಪ್ರಮುಖ ಕಾರಣಗಳು ಹೀಗಿವೆ. ಒಂದು, ನುರಿತ ಫಂಡ್ ಮ್ಯಾನೇಜರ್ಗಳು ತಮ್ಮ ಅನುಭವ ಮತ್ತು ಪರಿಣಿತಿಯನ್ನಾಧರಿಸಿ ನಿಮ್ಮ ಹಣವನ್ನ ಸರಿಯಾದ ದಿಕ್ಕಿನಲ್ಲಿ ಹೂಡಿಕೆ ಮಾಡ್ತಾರೆ. ಎರಡು, ಅನೇಕ ಮ್ಯೂಚುವಲ್ ಫಂಡ್ ಆಯ್ಕೆಗಳಿಗೆ ಲಾಕ್ ಇನ್ ಅವಧಿ ಇಲ್ಲ, ಅಂದ್ರೆ ನೀವು ಯಾವಾಗ ಬೇಕಾದ್ರೂ ನಿಮ್ಮ ಹೂಡಿಕೆಯನ್ನ ವಿತ್ಡ್ರಾ ಮಾಡ್ಕೋಬಹುದು. ಮೂರು, ಮ್ಯೂಚುವಲ್ ಫಂಡ್ಸ್ ಕಡಿಮೆ ವೆಚ್ಚದ ಹೂಡಿಕೆ ಆಯ್ಕೆಯಾಗಿದೆ. ಫಂಡ್ ಹೌಸ್ಗಳು ಎಕ್ಸ್ಪೆನ್ಸ್ ರೇಷಿಯೋವನ್ನು ಆಧರಿಸಿ ಒಂದು ಶುಲ್ಕವನ್ನ ವಿಧಿಸುತ್ತವೆ. ಸಾಮಾನ್ಯವಾಗಿ ಈ ಶುಲ್ಕ ಹೂಡಿಕೆ ಮಾಡಿರೋ ಹಣದ 0.5% ರಿಂದ 2.5% ವರೆಗೂ ಇರುತ್ತೆ. ನಾಲ್ಕು, ಮ್ಯೂಚುವಲ್ ಫಂಡ್ಸ್ ನಲ್ಲಿ ಹೂಡಿಕೆ ಮಾಡೋಕೆ ಭಾರಿ ಮೊತ್ತಾನೇ ಬೇಕು ಅಂತ ಏನೂ ಇಲ್ಲ, ಸಣ್ಣ ಮೊತ್ತಗಳಲ್ಲೂ ಹೂಡಿಕೆ ಮಾಡಬಹುದು. ಇದನ್ನ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಎಸ್ಐಪಿ ಅಂತ ಕರೀತಾರೆ. ಹೂಡಿಕೆ ಅವಧಿಯನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಗದಿ ಮಾಡಬಹುದು. ಈ ಅವಧಿಯಲ್ಲಿ ನಿಗದಿತ ಸಣ್ಣ ಮೊತ್ತವನ್ನ ನಿಯಮಿತ ಕಾಲಾಂತರದಲ್ಲಿ ಹೂಡಿಕೆ ಮಾಡಬಹುದು, ಅಂದ್ರೆ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಅಂತ ನಿಮಗೆ ಸರಿ ಹೋಗೋ ಅಂತರಗಳಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಕನಿಷ್ಠ ಹೂಡಿಕೆ ಮೊತ್ತ ಬಂದು 100 ರೂಪಾಯಿ ಆಗಿದೆ. ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಹೂಡಿಕೆ ಮೊತ್ತವನ್ನ ನೀವು ನಿರ್ಧಾರ ಮಾಡಬಹುದು. ಐದು, ನೀವು ಹೂಡಿಕೆ ಮಾಡಿರೋ ಮ್ಯೂಚುವಲ್ ಫಂಡ್ ಆಯ್ಕೆ ನಿಮಗೆ ಸಮಾಧಾನಕರ ಆದಾಯ ನೀಡ್ತಾ ಇಲ್ಲ ಅಥವಾ ನಿಮ್ಮ ಹೂಡಿಕೆ ಗುರಿ ಬದಲಾಗಿದೆ ಅನ್ನೋದಾದ್ರೆ ನೀವು ಒಂದು ಫಂಡ್ ನಿಂದ ಇನ್ನೊಂದು ಫಂಡ್ ಗೆ ಬದಲಾಗಬಹುದು. ಆರು, ಪ್ರತಿ ಮ್ಯೂಚುವಲ್ ಫಂಡ್ ಹಲವಾರು ಸೆಕ್ಯೂರಿಟೀಸ್ ಗಳಲ್ಲಿ ಹೂಡಿಕೆ ಮಾಡಿರುತ್ತೆ, ಆದ್ದರಿಂದ ನಿಮಗೆ ಡೈವರ್ಸಿಫಿಕೇಶನ್ ನ ಲಾಭ ಸಿಗುತ್ತೆ. ಏಳು, ಎಸ್ಐಪಿ ಅನ್ನ ನಿಮ್ಮ ಇಷ್ಟಾನುಸಾರ ಶುರು ಮತ್ತು ಮುಕ್ತಾಯ ಮಾಡಬಹುದು. ಎಸ್ಐಪಿ ಅನ್ನ ಶುರು ಮಾಡಿದ್ಮೇಲೆ ನೀವು ಅಕಸ್ಮಾತ್ ವಿರಾಮ ತೆಗೆದುಕೊಂಡ್ರೆ ಅಥವಾ ಮುಕ್ತಾಯಗೊಳಿಸಿದ್ರೆ ಯಾವುದೇ ಶುಲ್ಕ ಅನ್ವಯ ಆಗೋದಿಲ್ಲ. ಹೀಗೆ ಮುಕ್ತಾಯ ಮಾಡೋ ಯೋಜನೆಯಲ್ಲಿದ್ರೆ ಅದಕ್ಕೆ ಅನ್ವಯ ಆಗೋ ಕ್ಯಾಪಿಟಲ್ ಗೇನ್ಸ್, ಎಕ್ಸಿಟ್ ಲೋಡ್ ಮತ್ತು ಆದಾಯ ತೆರಿಗೆ ಬಗ್ಗೆ ಗಮನ ವಹಿಸಬೇಕಾಗತ್ತೆ. ಎಂಟು, ಮ್ಯೂಚುವಲ್ ಫಂಡ್ ಹೂಡಿಕೆ ಮತ್ತು ವಾಪಸಾತಿ ಎರಡು ಆನ್ಲೈನ್ನಲ್ಲಿ ಕೆಲವೇ ಕ್ಲಿಕ್ಗಳಲ್ಲಿ ಮಾಡಬಹುದು. ಮ್ಯೂಚುವಲ್ ಫಂಡ್ಸ್ ನ ಬಗ್ಗೆ ಮೂಲಭೂತ ಮಾಹಿತಿ ತಿಳ್ಕೊಂಡ್ರಲ್ಲ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದೆ ಅಂತ ನಾನು ತಿಳ್ಕೊತೀನಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ.
ನೀವು ನಮ್ಮ ಚಾನೆಲ್ ನ ವಿಡಿಯೋನ ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇನ್ಯಾವುದೇ ವಿಷಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಅದನ್ನ ಕಮೆಂಟ್ಗಳ ಮೂಲಕ ತಿಳಿಸಿ. ಮ್ಯೂಚುವಲ್ ಫಂಡ್ ಹಾಗೂ ಎಸ್ಐಪಿಗಳಲ್ಲಿ ಹೂಡಿಕೆ ಮಾಡುವ ಇಚ್ಛೆ ಇದ್ದರೆ ಕ್ಲಿಯರ್ ಟ್ಯಾಕ್ಸ್ನ ಬ್ಲ್ಯಾಕ್ ಆ್ಯಪ್ ಅನ್ನು ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ ಈ ಆ್ಯಪ್ನ ಮೂಲಕ ಸುಲಭವಾಗಿ ಹೂಡಿಕೆ ಮಾಡಿ. ಬ್ಲ್ಯಾಕ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡುವ ಲಿಂಕ್ ಅನ್ನು ಈ ವಿಡಿಯೋದ ವಿವರಣೆಯಲ್ಲಿ ನೀಡಲಾಗಿದೆ. ಇಂದ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ. ಧನ್ಯವಾದಗಳು.